ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ಮತ್ತು ಕೊರೋನಾ ಪಾಸಿಟಿವ್ ಸಂಖ್ಯೆ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಗಡಿಯಲ್ಲಿನ ಬಾಚಿ ಚೆಕ್ಪೋಸ್ಟ್ ತೆರವುಗೊಳಿಸುವಂತೆ ಆಗ್ರಹಿಸಿ ಮಹಾರಾಷ್ಟ್ರದ ಶಿನ್ನೋಳ್ಳಿ ಗ್ರಾಮಸ್ಥರು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಎರಡು ರಾಜ್ಯಗಳ ಗಡಿಯಲ್ಲಿ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ರಾಜ್ಯಕ್ಕೆ ಆಗಮಿಸುವವರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತವು ಬೆಳಗಾವಿಯ ಎಲ್ಲ ಗಡಿಗಳಲ್ಲಿ ಸ್ವಾಬ್ ಚೆಕ್ಪೋಸ್ಟ್ ಅನ್ನು ಅಳವಡಿಸಲಾಗಿದ್ದು ಗಡಿ ಒಳಗೆ ಆಗಮಿಸುವ ಸಾರ್ವಜನಿಕರಿಗೆ ಮತ್ತು ವಾಹನಗಳನ್ನು ತಪಾಸಣೆ ಮುಖಾಂತರ ಒಳಗಡೆ ಬಿಡಲಾಗುತ್ತಿದ್ದು ಇದನ್ನು ಖಂಡಿಸಿ ಶಿನ್ನೋಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಲಾಗಿದೆ. ಗಡಿ ಭಾಗ ಬೆಳಗಾವಿಯಲ್ಲಿ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಿದ್ದರಿಂದ ದಿನನಿತ್ಯ ಓಡಾಡುವ ಕೂಲಿ ಕಾರ್ಮಿಕರು ಸೇರಿ ಇನ್ನಿತರ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಹೀಗಾಗಿ ತಕ್ಷಣವೇ ಬಾಚಿ ಚೆಕ್ಪೋಸ್ಟ್ ತೆರವುಗೊಳಿಸುವಂತೆ ಆಗ್ರಹಿಸಿ ಗುರುವಾರ ಮಹಾರಾಷ್ಟ್ರದ ಶಿನ್ನೋಳ್ಳಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಲಿದ್ದಾರೆ. ಬೆಳಗಾವಿಯ ಗಡಿಯಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಸರ್ಕಾರದ ಆದೇಶದ ಮೇರೆಗೆ ಇನ್ನೂ ಹೆಚ್ಚಿನ ಭದ್ರತೆ ಒದಗಿಸಿ ನೆಗೆಟಿವ್ ರಿಪೋರ್ಟ್ ಚೆಕ್ ಮಾಡಿ ಬಿಡಲಾಗುವುದು ಎಂದು ತಿಳಿದು ಬಂದಿದೆ. ತಪಾಸಣಿ ಹೇ ತೆ ಸಗಳ ಕರುನ್ ಗುಂಜಾಣಾರ ಆಹೆ ಪಣ ಈ ಕಾರಣಾಶಿವಾಯ ಲೋಕಾಂಚ್ಯಾವರ ಜಾತಚ ಕಾಟಿ ಲಾದಲೇತ ಅಸ ಆಮ್ಹಾಲಾ ವಾಟತೆ. ತ್ಯಾಮುಳೆ ಆಮಚ್ಯಾ ಚನಗಡಚ್ಯಾ ಜನತೆಲಾ ತುಂಬಿ ನ್ಯಾಯ ದ್ಯಾವಾ ಎವಡಿಚ ಆಮಚ್ಯಾ ತುಮಚ್ಯಾಡೆ ವಿನಂತಿ ಆಹೆ. ಏ ಆಮ್ಹೀ ಚೆಕ್ಪೋಸ್ಟ್ ಆತಾ ಸಂಗುನಚ आर्टिफिशियल साहेब तुम्ही सावंतवाड़ी रत्नागिरी मुंबई हे गोवा हा सगळ्यांचा टेस्ट करा. चंदगड तुम्ही आधार कार्ड बघून आम्हाला सोडावे अशी आमची विनंती आहे. मागणी काय आम्ही वरच्या ऑफिसरला कळवतो आणि तुमचा महाराष्ट्र शासनाकडून कर्नाटक शासनाला आज आज आम्ही फक्त तुम्हाला एक प्राथमिक हे म्हणून आज हे झालं याचा उद्रेक होऊ नये याची तुम्ही काळजी घ्यावी एवढीच विनंती करतो. साहेब आपलं हे कर्नाटक शिनाळ किंवा बेळगाव शिनाळ असं जोडलेलं आहे की 90% बायका